श्री साई सच्चरित्रे अध्याय 11 सुगुण ब्रह्म स्वरूपवे साई बाबा भगवंतनु अथवा ब्रह्मनु एरडु विधगळागि अवतरिसबहुदु ओंदु निर्गुण स्वरूप एरडु सुगुण स्वरूप निर्गुण स्वरूपक्के आकारविल्ल सुगुण स्वरूपक्के आकारविदे इवेरडु परब्रह्मन स्वरूपगळे आगिवे मोदलनेयदन्नु केलवरु ध्यानिसुवरु एरडनेयदन्नु केलवरु पूजिसुवरु ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಸುಗುಣ ಸ್ವರೂಪವನ್ನು ಪೂಜಿಸುವುದೇ ಸುಲಭವೆಂದು ಹೇಳಿದೆ ಆದ್ದರಿಂದ ಅದನ್ನೇ ಅನುಸರಿಸಬೇಕೆಂದು ಹೇಳಿದ್ದಾರೆ ಮನುಷ್ಯನು ಆಕಾರವನ್ನು ಹೊಂದಿದ್ದಾನೆ ಆದ್ದರಿಂದ ಸಹಜವಾಗಿ ಭಗವಂತನನ್ನು ಸಹ ಆಕಾರಗಳೊಂದಿಗೆ ಸುಗುಣ ಸ್ವರೂಪನಂತೆ ಭಾವಿಸಿ ಪೂಜಿಸುವುದು ಸುಲಭ ಸ್ವಲ್ಪ ಕಾಲದವರೆಗೂ ಸುಗುಣ ಸ್ವರೂಪನಾದ ಬ್ರಹ್ಮನನ್ನು ಪೂಜಿಸದ ಹೊರತು ನಮ್ಮ ಭಕ್ತಿ ಪ್ರೀತಿಗಳು ವೃದ್ಧಿಯಾಗುವುದಿಲ್ಲ ಕ್ರಮೇಣ ಆ ಭಕ್ತಿಯು ನಿರ್ಗುಣ ಸ್ವರೂಪನಾದ ಪರಬ್ರಹ್ಮ ಉಪಾಸನೆಗೆ ದಾರಿ ಮಾಡಿಕೊಡುತ್ತದೆ ವಿಗ್ರಹ ಯಜ್ಞವೇದಿಕೆ ಅಗ್ನಿ ಬೆಳಕು ಸೂರ್ಯ ನೀರು ಬ್ರಹ್ಮ ಈ 7 ಪೂಜನೀಯವಾದವುಗಳು ಆದರೆ ಸದ್ಗುರು ಇವೆಲ್ಲಕ್ಕಿಂತಲೂ ಉತ್ಕೃಷ್ಟರು ಅಂಧ ಸದ್ಗುರುವಾದ ಸಾಯಿನಾಥನನ್ನು ಧ್ಯಾನಿಸೋಣ ಅವರು ರೂಪವನ್ನು ತಳೆದ ವೈರಾಗ್ಯ ನಿಜ ಭಕ್ತರಿಗೆ ವಿಶ್ರಾಂತಿ ಧಾಮ ಅವರ ಮಾತುಗಳಲ್ಲಿರುವ ಭಕ್ತಿಯೇ ನಮ್ಮ ಬೈಕಿಗಳೆಲ್ಲವನ್ನು ವಿಸರ್ಜಿಸುವಂತೆ ಪೂಜಾ ಸಂಕಲ್ಪವನ್ನಾಗಿ ಮಾಡಿ ಅವರನ್ನು ಉಪಾಸಿಸೋಣ ಕೆಲವರು ಸಾಯಿ ಬಾಬಾರನ್ನು ಭಗವದ್ ಭಕ್ತರೆನ್ನುವರು ಕೆಲವರು ಮಹಾಭಾಗವತರೆನ್ನುವರು ಆದರೆ ನಮಗೆ ಮಾತ್ರ ಬಾಬಾ ಸಾಕ್ಷಾತ್ ಭಗವಂತನ ಅವತಾರವೇ ಅವರು ಕ್ಷಮಾಶೀಲರು ಕ್ರೋಧರಹಿತರು ರುಜುವರ್ತನರು ಶಾಂತಮೂರ್ತಿಗಳು ನಿಶ್ಚಲರು ನಿತ್ಯ ಸಂತುಷ್ಟರು ಶ್ರೀ ಸಾಯಿ ಬಾಬಾ ಆಕಾಶದಲ್ಲಿರುವಂತೆ ಕಾಣಿಸಿದರು ವಾಸ್ತವಕ್ಕೆ ಅವರು ನಿರಾಕಾರ ಸ್ವರೂಪಿಗಳು ನಿರ್ವಿಕಾರರು ವಿಸಂಗರು ನಿತ್ಯ ಮುಕ್ತರು ಗಂಗಾ ನದಿ ಸಾಗರ ಸಂಗಮವಾಗುವುದಕ್ಕೂ ಮುಂಚೆ ಮಾರ್ಗ ಮಧ್ಯದಲ್ಲಿ ಬಾಯಾರಿಕೆಯಾದವರಿಗೆ ತಂಪನ್ನು ಕೊಟ್ಟು ಬಾಯಾರಿಕೆಯನ್ನು ತೀರಿಸುತ್ತಾ ಗಿಡ ಮರಗಳಿಗೆ ಜೀವವನ್ನು ಕೊಡುತ್ತಾ ಮುಂದೆ ಸಾಗಿದಂತೆಯೇ ಸಾಯಿ ಬಾಬಾರಂತಹ ಮಹಾತ್ಮರು ತಮ್ಮ ಜೀವನದ ಗಮನದಲ್ಲಿ ಜನರಿಗೆ ಸುಖ ಶಾಂತಿಗಳನ್ನು ಪ್ರಸಾದಿಸುತ್ತಾ ಜಗತ್ತನ್ನು ಪಾವನಗೊಳಿಸುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮಹಾತ್ಮರು ತನ್ನ ಆತ್ಮವೆಂದು ತನ್ನ ಸಜೀವ ಪ್ರತಿಮೆಯೆಂದು ತಾನೇ ಅವರೆಂದು ಅವರೇ ತಾನೆಂದು ನುಡಿದಿದ್ದಾರೆ ವರ್ಣಿಸಲಾಗದ ಈ ಸಚ್ಚಿದಾನಂದ ಸ್ವರೂಪವೇ ಶಿರಡಿಯಲ್ಲಿ ಸಾಯಿ ಬಾಬಾ ರೂಪದಲ್ಲಿ ಅವತರಿಸಿದ್ದಾನೆ ಸ್ಮೃತಿಗಳು ಬ್ರಹ್ಮನನ್ನು ಆನಂದ ಸ್ವರೂಪವಾಗಿ ವರ್ಣಿಸುತ್ತಿವೆ ಈ ವಿಷಯವನ್ನು ಪುಸ್ತಕಗಳಲ್ಲಿ ಓದುತ್ತಿದ್ದೇವೆ ಆದರೆ ಭಕ್ತರು ಈ ಆನಂದ ಸ್ವರೂಪವನ್ನು ಶಿರಡಿಯಲ್ಲಿ ಅನುಭವಿಸಿದರು ಸರ್ವಕ್ಕೂ ಆಧಾರಭೂತನಾದ ಬಾಬಾ ಉಪಾಧಿರಹಿತರು ಅವರು ತಮ್ಮ ಆಸನಕ್ಕಾಗಿ ಒಂದು ಗೋಣಿ ಚೀಲವನ್ನು ಉಪಯೋಗಿಸುತ್ತಿದ್ದರು ಭಕ್ತರು ಅದರ ಮೇಲೆ ಒಂದು ಸಣ್ಣ ಹಾಸಿಗೆಯನ್ನು ಹಾಕಿ ಒರಗಿಕೊಳ್ಳಲು ಒಂದು ಸಣ್ಣ ಬಾಲೇಸನ್ನು ಅಂದರೆ ದಿಂಬನ್ನು ಒರಗಿಸಿದರು ಬಾಬಾ ತನ್ನ ಭಕ್ತರ ಕೋರಿಕೆಯನ್ನು ಮನ್ನಿಸಿ ಅವರವರ ಭಾವನೆಗಳನ್ನು ಅನುಸರಿಸಿ ತನ್ನನ್ನು ಪೂಜಿಸುವುದಕ್ಕೆ ಯಾವುದೇ ಅಭ್ಯಂತರವನ್ನು ತೋರಿಸಲಿಲ್ಲ ಕೆಲವರು ಬೀಸಣಿಗೆಗಳಿಂದ ನಿಜಾಮರ ಅಂದರೆ ಚಾಮರಗಳಿಂದ ಗಾಳಿ ಬೀಸುತ್ತಿದ್ದರು ಕೆಲವರು ಸಂಗೀತ ವಾದ್ಯಗಳನ್ನು ಬಾರಿಸುತ್ತಿದ್ದರು ಮತ್ತೆ ಕೆಲವರು ಅರ್ಘ್ಯಪಾದ್ಯಗಳನ್ನು ಸಮರ್ಪಿಸುತ್ತಿದ್ದರು ಇನ್ನು ಕೆಲವರು ಚಂದನ ಸುಗಂಧ ದ್ರವ್ಯಗಳನ್ನು ಹಚ್ಚುತ್ತಿದ್ದರು ಕೆಲವರು ತಾಂಬೂಲವನ್ನು ಅರ್ಪಿಸುತ್ತಿದ್ದರು ನೈವೇದ್ಯವನ್ನು ಸಮರ್ಪಿಸುತ್ತಿದ್ದರು ಬಾಬಾ ಶಿರಡಿಯಲ್ಲಿ ವಾಸಿಸುತ್ತಿದ್ದರೂ ಅವರು ಸರ್ವಾಂತರ್ಯಾಮಿ ಎಲ್ಲಿ ನೋಡಿದರೂ ಅವರೇ ಕಾಣಿಸುತ್ತಿದ್ದರು ಭಕ್ತರು ಬಾಬಾರ ಸರ್ವಾಂತರ್ಯಾಮಿತ್ವವನ್ನು ಪ್ರತಿದಿನವೂ ಅನುಭವಿಸುತ್ತಿದ್ದರು ಸರ್ವಾಂತರ್ಯಾಮಿಯಾದ ಈ ಸದ್ಗುರು ಮೂರ್ತಿಗೆ ನಮ್ಮ ವಿನಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಬೇಕು ಡಾಕ್ಟರ್ ಪಂಡಿತನ ಪೂಜೆ ತಾತ್ಯ ಸಾಹೇಬ ನೂಲ್ಕೂರು ಸ್ನೇಹಿತನಾದ ಡಾಕ್ಟರ್ ಪಂಡಿತ್ ಒಮ್ಮೆ ಸಾಯಿ ಬಾಬಾರ ದರ್ಶನಕ್ಕೆಂದು ಶಿರಡಿಗೆ ಬಂದನು ಆತನು ಬಾಬಾಗೆ ನಮಸ್ಕರಿಸಿದ ನಂತರ ಸ್ವಲ್ಪ ಹೊತ್ತು ಮಸೀದಿಯಲ್ಲಿ ಕುಳಿತನು ಆತನನ್ನು ದಾದಾ ಭಟ್ ಕೇಲ್ಕರ್ ಬಳಿಗೆ ಹೋಗಲು ಬಾಬಾ ಹೇಳಿದರು ಹಾಗೆಯೇ ಡಾಕ್ಟರ್ ಪಂಡಿತ್ ದಾದಾ ಭಟ್ರ ಬಳಿಗೆ ಹೋದನು ದಾದಾ ಭಟ್ ಆತನನ್ನು ಗೌರವದಿಂದ ಆಹ್ವಾನಿಸಿದರು ದಾದಾ ಭಟ್ ಬಾಬಾರನ್ನು ಪೂಜಿಸಲೆಂದು ಪೂಜಾ ಸಾಮಗ್ರಿಗಳೊಂದಿಗೆ ಮಸೀದಿಗೆ ಬಂದನು ಡಾಕ್ಟರ್ ಪಂಡಿತರು ಸಹ ಆತನನ್ನು ಹಿಂಬಾಲಿಸಿದನು ದಾದಾ ಭಟ್ ಬಾಬಾರನ್ನು ಪೂಜಿಸಿದನು ಅದಕ್ಕೂ ಮುಂಚೆ ಯಾರೂ ಬಾಬಾ ಹಣೆಯ ಮೇಲೆ ಚಂದನವನ್ನು ಹಚ್ಚಲು ಸಾಹಸ ಮಾಡಿರಲಿಲ್ಲ ಮಹಲ್ಸಾಪತಿ ಮಾತ್ರವೇ ಬಾಬಾರ ಕಂಠಕ್ಕೆ ಚಂದನವನ್ನು ಹಚ್ಚುತ್ತಿದ್ದನು ಆದರೆ ಈ ಅಮಾಯಕ ಭಕ್ತನಾದ ಡಾಕ್ಟರ್ ಪಂಡಿತ್ ದಾದಾ ಭಟ್ರ ಪೂಜಾ ತಟ್ಟೆಯಲ್ಲಿನ ಚಂದನವನ್ನು ತೆಗೆದುಕೊಂಡು ಬಾಬಾ ಹಣೆಗೆ ಹಚ್ಚಿದನು ಅದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು ಬಾಬಾ ಸಹ ಒಂದು ಮಾತನ್ನೂ ಹೇಳದೆ ಸುಮ್ಮನಿದ್ದರು ಅಂದು ಸಾಯಂಕಾಲ ದಾದಾ ಭಟ್ ಬಾಬಾರನ್ನು ಈ ರೀತಿ ಕೇಳಿದನು ಬಾಬಾ ನಮ್ಮಲ್ಲಿ ಯಾರಾದರೂ ಸರಿ ನಿನ್ನ ಹಣೆಗೆ ಚಂದನವನ್ನು ಹಚ್ಚಿದರೆ ನಿರಾಕರಿಸುತ್ತಿದ್ದೀರಿ ಡಾಕ್ಟರ್ ಪಂಡಿತ್ ಇಂದು ನಿಮ್ಮ ಹಣೆಗೆ ಚಂದನವನ್ನು ಹಚ್ಚುತ್ತಿದ್ದರೂ ಸುಮ್ಮನೆ ಕೂಡುತ್ತಿದ್ದೀರಿ ಎಂದು ಕೇಳಿದನು ಅದಕ್ಕೆ ಬಾಬಾ ಪ್ರಸನ್ನವದನದಿಂದ ಹೀಗೆಂದರು
ನಾನೊಬ್ಬ ಮುಸಲ್ಮಾನನೆಂದು ತಾನೊಬ್ಬ ಸದ್ಬ್ರಾಹ್ಮಣನೆಂದು ಒಬ್ಬ ಮಹಮ್ಮದಿಯನನ್ನು ಪೂಜಿಸುವುದರಿಂದ ತಾನು ಮೈಲಿಕೆಯಾಗುತ್ತೇನೆಂಬ ದುರಭಿಮಾನವಿಲ್ಲದೆ ಆತನು ನನ್ನಲ್ಲಿ ತನ್ನ ಗುರುವನ್ನು ನೆನೆಸಿಕೊಂಡು ಆ ರೀತಿಯಾಗಿ ಮಾಡಿದ್ದಾನೆ. ಆತನ ನಿಷ್ಕಲ್ಮಶ ಭಕ್ತಿಯು ನನ್ನನ್ನು ಕಟ್ಟಿಹಾಕಿತು. ಆದ್ದರಿಂದ ಆತನಿಗೆ ನಾನು ಹೇಗೆ ಅಡ್ಡಿಪಡಿಸಲಿ ಎಂದರು. ನಂತರ ದಾದಾ ಭಟ್ ಡಾಕ್ಟರ್ ಪಂಡಿತರನ್ನು ಪ್ರಶ್ನಿಸಲು ಆತನು ಬಾಬಾರನ್ನು ತನ್ನ ಗುರುಗಳೆಂದು ಭಾವಿಸಿ ತನ್ನ ಗುರುಗಳಿಗೆ ಅರ್ಪಿಸುವಂತೆ ಬಾಬಾರ ಹಣೆಯ ಮೇಲೆ ಚಂದನವನ್ನು ಹಚ್ಚಿದನೆಂದು ತಿಳಿಸಿದನು. ಭಕ್ತರು ಅವರವರ ಭಾವಾನುಸಾರವಾಗಿ ಆರಾಧಿಸುವುದಕ್ಕೆ ಸಮ್ಮತಿಸಿದರೂ ಒಮ್ಮೊಮ್ಮೆ ಅವರು ಹೆಚ್ಚು ಆಶ್ಚರ್ಯಕರವಾಗಿ ವರ್ತಿಸುತ್ತಿದ್ದರು. ಒಮ್ಮೊಮ್ಮೆ ಪೂಜಾ ಸಾಮಗ್ರಿಗಳಿರುವ ತಟ್ಟೆಯನ್ನು ಎಸೆದು ಉಗ್ರಾವತಾರವನ್ನು ತಾಳುತ್ತಿದ್ದರು. ಅಂತಹ ಸಮಯದಲ್ಲಿ ಬಾಬಾರ ಬಳಿಗೆ ಹೋಗಲೂ ಸಹ ಯಾರಿಗೂ ಧೈರ್ಯವಿರುತ್ತಿರಲಿಲ್ಲ. ಒಮ್ಮೊಮ್ಮೆ ಭಕ್ತರನ್ನು ಬೈಯುತ್ತಿದ್ದರು. ಒಂದೊಂದು ಸಲ ತುಂಬಾ ಮೃದು ಸ್ವಭಾವದವರಂತೆ ಕಾಣಿಸುತ್ತಿದ್ದರು. ನೋಡುವುದಕ್ಕೆ ಕೋಪದಿಂದ ಇರುತ್ತಿದ್ದು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡರೂ ಅವರ ಹೃದಯವು ಮಾತ್ರ ಹೃದಯದಂತೆ ಅನುರಾಗಮಯರು. ಶಾಂತಿ ಕ್ಷಮೆಗಳಿಗೆ ಪ್ರತಿರೂಪದಂತೆ ಕಾಣಿಸುತ್ತಿದ್ದರು. ಕೂಡಲೇ ಅವರು ತಮ್ಮ ಭಕ್ತರನ್ನು ಪ್ರೀತಿಯಿಂದ ಹತ್ತಿರ ಕರೆದು, ನಾನು ಎಂದೂ ಯಾರ ಮೇಲಾದರೂ ಕೋಪಿಸಿಕೊಂಡಿದ್ದಲ್ಲಿ ತಾಯಿಯು ತನ್ನ ಮಕ್ಕಳನ್ನು ಎಲ್ಲಾದರೂ ಹೊಡೆದು ಓಡಿಸುವಳೆ? ಸಮುದ್ರವು ತನ್ನನ್ನು ಬಂದು ಸೇರುವ ನದಿಗಳನ್ನು ಹಿಂದಕ್ಕೆ ತಳ್ಳುತ್ತದೆಯೇ? ನಾನು ನಿಮ್ಮನ್ನು ಏತಕ್ಕಾಗಿ ನಿರಾಧರಿಸಿರುವೆನು? ನಾನು ಯಾವಾಗಲೂ ನಿಮ್ಮ ಯೋಗಕ್ಷೇಮಗಳನ್ನೇ ಅಪೇಕ್ಷಿಸುವೆನು. ನಾನು ನಿಮ್ಮ ಸೇವಕನು. ನಾನು ಯಾವಾಗಲೂ ನಿಮ್ಮ ಹಿಂದೆಯೇ ಇದ್ದುಕೊಂಡು ನೀವು ಕರೆದ ಕೂಡಲೇ ಮಾತನಾಡುವೆನು. ನಾನು ಯಾವಾಗಲೂ ನಿಮ್ಮಿಂದ ಬಯಸುವುದು ಪ್ರೀತಿಯೊಂದೇ ಎನ್ನುತ್ತಿದ್ದರು ಹಾಜಿ ಸಿದ್ದಿಕ್ ಫಾಲ್ಕೆ. ಬಾಬಾ ಯಾವಾಗ ಯಾವ ಭಕ್ತನನ್ನು ಯಾವ ರೀತಿಯಾಗಿ ಆಶೀರ್ವದಿಸುತ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ. ಅದು ಕೇವಲ ಅವರ ಇಚ್ಛೆಯ ಮೇಲೆ ಆಧಾರವಾಗಿರುತ್ತದೆ. ಹಾಜಿ ಸಿದ್ದಿಕ್ ಫಾಲ್ಕೆಯ ಕಥೆಯೇ ಇದಕ್ಕೆ ಉದಾಹರಣೆ. ಸಿದ್ದಿಕ್ ಫಾಲ್ಕೆ ಎಂಬ ಮಹಮ್ಮದಿಯನು ಕಲ್ಯಾಣ್ನ ನಿವಾಸಿ. ಆತನು ಮೆಕ್ಕಾ ಮದೀನಾಗಳನ್ನು ದರ್ಶಿಸಿದ ನಂತರ ಶಿರಡಿಯನ್ನು ತಲುಪಿದನು. ಆತನು ಶಿರಡಿಯ ಉತ್ತರ ಭಾಗದಲ್ಲಿ ಉಳಿದುಕೊಂಡನು. ಅವನು 9 ತಿಂಗಳ ಕಾಲ ಶಿರಡಿಯಲ್ಲಿದ್ದರೂ ಅವನನ್ನು ಬಾಬಾ ಮಸೀದಿಯೊಳಕ್ಕೆ ಹೆಜ್ಜೆಯನ್ನೂ ಸಹ ಇಡಿಸಲಿಲ್ಲ. ಅವನು ಮಸೀದಿಯ ಮುಂದೆ ಇರುವ ಖಾಲಿ ಸ್ಥಳದಲ್ಲಿ ಕುಳಿತಿರುತ್ತಿದ್ದನು. ಫಾಲ್ಕೆ ತುಂಬಾ ನಿರಾಸೆ ನಿಸ್ಪೃಹಗಳಿಗೆ ಒಳಗಾದನು. ಏನು ಮಾಡಬೇಕೆಂದು ಹೊಳೆಯಲಿಲ್ಲ. ನಂದೀಶ್ವರನ ಮೂಲಕ ಹೊರಟರೆ ಶಿವನು ಪ್ರಸನ್ನನಾದಂತೆ ಮಾಧವರಾವ್ ದೇಶಪಾಂಡೆ ಅಂದರೆ ಶ್ಯಾಮನ ಮೂಲಕ ಬಾಬಾ ಬಳಿಗೆ ಹೋಗಲು ನಿಶ್ಚಯಿಸಿದ ಆತನನ್ನು ನಿರಾಸೆ ಪಡಬೇಡವೆಂದು, ನಿನ್ನ ಮನೋರಥವು ನೆರವೇರುತ್ತದೆಂದು ಸಲಹೆಯನ್ನು ಕೊಟ್ಟನು. ಫಾಲ್ಕೆ ಬೇಡಿದನು. ಶ್ಯಾಮ ಅದಕ್ಕೆ ಅಂಗೀಕರಿಸಿ ಒಂದು ದಿನ ಸಮಯವನ್ನು ನೋಡಿಕೊಂಡು ಶ್ಯಾಮ ಬಾಬಾರೊಂದಿಗೆ ಹೀಗೆಂದನು. ಬಾಬಾ, ಈ ಮುದುಕನಾದ ಹಾಜಿಯನ್ನು ಮಸೀದಿಯೊಳಕ್ಕೆ ಬರಲು ಅನುಮತಿಸುತ್ತಿಲ್ಲಬೇಕೆ? ಎಷ್ಟೋ ಜನರು ಬಂದು ನಿನ್ನನ್ನು ದರ್ಶಿಸಿಕೊಂಡು ಹೋಗುತ್ತಿದ್ದಾರೆ, ಆ ಹಾಜಿಯನ್ನು ಮಾತ್ರ ಏಕೆ ಆಶೀರ್ವದಿಸುತ್ತಿಲ್ಲ ಎಂದು ಕೇಳಿದನು. ಅದಕ್ಕೆ ಬಾಬಾ ಹೀಗೆ ಉತ್ತರಿಸಿದರು. ಶ್ಯಾಮು, ಇಂತಹ ವಿಷಯಗಳಲ್ಲಿ ನೀನಿನ್ನೂ ಎಳೆ ಮಗು, ನಿನಗೆ ಇವೆಲ್ಲವೂ ಅರ್ಥವಾಗುವುದಿಲ್ಲ. ಅಲ್ಲಾಹ್ ಒಪ್ಪಿಕೊಳ್ಳದೇ ಇದ್ದಲ್ಲಿ ನಾನೇನು ಮಾಡಲಿ? ಅಲ್ಲಾಹ್ ಕಟಾಕ್ಷವಿರದೇ ಇದ್ದರೆ ಈ ಮಸೀದಿಯಲ್ಲಿ ಹೆಜ್ಜೆ ಇಡುವವರು ಯಾರು? ಸರಿ, ನೀನು ಅವನ ಬಳಿಗೆ ಹೋಗಿ ಅವನನ್ನು ಊರಿನ ಹೊರಗೆ ಇರುವ ಬಾವಿಯ ಬಳಿಗೆ ಬರುತ್ತಾನೇನೋ ಕೇಳು ಎಂದನು. ಕೂಡಲೇ ಶ್ಯಾಮು ಅವನ ಬಳಿಗೆ ಹೋಗಿ ಕೇಳಲು ಹಾಜಿ ಅದಕ್ಕೆ ಸಮ್ಮತಿಸಿದನು. ಅದನ್ನು ಶ್ಯಾಮು ಬಂದು ಬಾಬಾಗೆ ಹೇಳಿದನು. ಮತ್ತೆ ಬಾಬಾ ಶ್ಯಾಮುನೊಂದಿಗೆ, ಅವನು 40,000 ರೂಪಾಯಿಗಳನ್ನು 4 ಕಂತುಗಳಲ್ಲಿ ಕೊಡಬಲ್ಲನೇನೋ ಕೇಳಿಕೊಂಡು ಬಾ ಎಂದರು. ಶ್ಯಾಮು ಹೋಗಿ ಅದೇ ರೀತಿ ಕೇಳಲು ಹಾಜಿ 4 ಲಕ್ಷ ಕೊಡಲು ಸಿದ್ಧವಾಗಿದ್ದೇನೆಂದು ಹೇಳಿದನು. ಶ್ಯಾಮು ಅದೇ ಮಾತನ್ನು ಬಾಬಾಗೆ ಹೇಳಿದನು. ಮತ್ತೆ ಬಾಬಾ ಶ್ಯಾಮುನನ್ನು, ಸರಿ, ಮಸೀದಿಯಲ್ಲಿ ಇಂದು ಮೇಕೆಯನ್ನು ಕೊಯ್ಯುತ್ತೇವೆ, ಅವನಿಗೆ ಅದರ ಮಾಂಸ ಬೇಕೇ ಎಂಬುದನ್ನು ತಿಳಿದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದರು. ಶ್ಯಾಮು ಹಾಜಿಯೊಂದಿಗೆ ಈ ವಿಷಯವನ್ನು ಹೇಳಲು ಅದಕ್ಕೆ ಹಾಜಿ, ಬಾಬಾರ ಪಾತ್ರೆಯಲ್ಲಿನ ಸಣ್ಣ ಚೂರನ್ನು ಕೊಟ್ಟರೂ ಸಂತೃಪ್ತಿ ಪಡುವೆನೆಂದು ಹೇಳಿದನು. ಶ್ಯಾಮು ಬಂದು ಬಾಬಾಗೆ ಅದೇ ರೀತಿ ಹೇಳಿದನು. ಆಗ ಬಾಬಾ ಕೋಪದಿಂದ ಮಸೀದಿಯಲ್ಲಿನ ಪಾತ್ರೆಗಳನ್ನೆಲ್ಲ ಹೊರಗೆ ಎಸೆದು ನೇರವಾಗಿ ಹಾಜಿಯ ಬಳಿಗೆ ಹೋಗಿ ತನ್ನ ಭಿಕ್ಷಾ ಪಾತ್ರೆಯನ್ನು ಕೈಗೆತ್ತಿಕೊಂಡು ತೀವ್ರ ಸ್ವರದಿಂದ, ನನ್ನನ್ನು ಏನೆಂದು ತಿಳಿದುಕೊಂಡಿದ್ದೀಯಾ? ನೀನೇನು ದೊಡ್ಡ ಹಾಜಿ ಎಂಬ ಗರ್ವದಿಂದ ಏನೇನೋ ಮಾತನಾಡುತ್ತಿದ್ದೀಯಾ? ನನ್ನ ಬಳಿಯಲ್ಲಿ ನಿನ್ನ ಆಟಗಳು ನಡೆಯುವುದಿಲ್ಲ. ಖುರಾನನ್ನು ಓದಿ ಇದನ್ನೇನಾ ನೀನು ಕಲಿತಿರುವುದು? ಮಕ್ಕಾ ಮದೀನಗಳನ್ನು ಸುತ್ತಿ ಬಂದಿದ್ದೇನೆಂಬ ಗರ್ವದಿಂದ ನಾನು ಯಾರೆಂಬುದನ್ನು ತಿಳಿದುಕೊಳ್ಳದೇ ಇದ್ದೀಯಾ ಎಂದು ಬಯ್ಯುತ್ತಾ ಬಾಬಾ ಮತ್ತೆ ಮಸೀದಿಯೊಳಕ್ಕೆ ಹೊರಟು ಹೋದರು.
ಬಾಬಾ ಆಗ್ರಹಿಸಿದ್ದಕ್ಕೆ ಹಾಜಿ ಗಾಬರಿಗೊಂಡನು. ನಂತರ ಸ್ವಲ್ಪ ಸಮಯದ ಮೇಲೆ ಬಾಬಾ ಕೆಲವು ಮಾವಿನ ಬುಟ್ಟಿಗಳನ್ನು ಕೊಂಡು ಅವುಗಳನ್ನು ಹಾಜಿಗೆ ಕಳುಹಿಸಿದರು. ನಂತರ ಬಾಬಾ ಹಾಜಿಯ ಬಳಿಗೆ ಬಂದು ಜೇಬಿನಿಂದ 55 ರೂಪಾಯಿಗಳನ್ನು ತೆಗೆದು ಹಾಜಿಯ ಕೈಯಲ್ಲಿಟ್ಟನು. ಅಂದಿನಿಂದ ಹಾಜಿಯನ್ನು ಬಾಬಾ ಪ್ರೀತಿ ಆದರಣೆಗಳಿಂದ ಕಾಣುತ್ತಾ ಊಟಕ್ಕೆ ಕರೆಯುತ್ತಿದ್ದರು. ಹಾಜಿ ಅಂದಿನಿಂದ ತನಗೆ ಇಷ್ಟ ಬಂದಾಗಲೆಲ್ಲ ಮಸೀದಿಯೊಳಕ್ಕೆ ಬಂದು ಹೋಗುತ್ತಿದ್ದನು. ಬಾಬಾ ಆಗಾಗ ಅವನಿಗೆ ಹಣವನ್ನು ಕೊಡುತ್ತಿದ್ದರು. ಕ್ರಮೇಣ ಅವನು ಬಾಬಾ ಆಸ್ಥಾನದಲ್ಲಿ ಒಬ್ಬನಾದನು. ಪಂಚಭೂತಗಳು ಬಾಬಾ ಸ್ವಾಧೀನ. ಬಾಬಾಗೆ ಪಂಚಭೂತಗಳು ಸ್ವಾಧೀನವೆಂದು ತಿಳಿಯಪಡಿಸುವ ಎರಡು ಘಟನೆಗಳನ್ನು ವಿವರಿಸುತ್ತೇನೆ. ಮೊದಲನೆಯದು, ಒಂದು ದಿನ ಸಾಯಂಕಾಲ ಶಿರಡಿಯಲ್ಲಿ ದೊಡ್ಡ ತುಫಾನು ಆರಂಭವಾಯಿತು. ಆಕಾಶದಲ್ಲೆಲ್ಲ ಕಾರ್ಮೋಡಗಳು ಆವರಿಸಿದ್ದವು. ತೀವ್ರವಾಗಿ ಗಾಳಿಯು ಬೀಸುತ್ತಿತ್ತು. ಗುಡುಗು ಮಿಂಚುಗಳಿಂದ ಮಳೆಯು ಧಾರಾಕಾರವಾಗಿ ಸುರಿಯುತ್ತಿತ್ತು. ಸ್ವಲ್ಪ ಹೊತ್ತಿಗೆ ನೆಲವೆಲ್ಲ ಜಲಮಯವಾಯಿತು. ಪಶು ಪಕ್ಷಿಗಳೊಂದಿಗೆ ಸಕಲ ಜೀವಕೋಟಿಯೂ ಸಹ ಭಯಭೀತವಾದವು. ಜನರೆಲ್ಲರೂ ಭಯದಿಂದ ಕೂಡಿದರು. ಶಿರಡಿ ಗ್ರಾಮದಲ್ಲಿ ನೆಲೆಸಿರುವ ಶನಿ, ಶಿವ, ಪಾರ್ವತಿಯರು, ಮಾರುತಿ, ಖಂಡೋಬಾ ಮುಂತಾದ ದೇವತೆಗಳು ಯಾರೂ ಅವರನ್ನು ರಕ್ಷಿಸದೇ ಹೋದರು. ಆದ್ದರಿಂದ ಅವರೆಲ್ಲರೂ ಮಸೀದಿಯೊಳಕ್ಕೆ ಓಡಿ ಬಂದು ಬಾಬಾರನ್ನು ಶರಣು ಬೇಡಿದರು. ತೂಫಾನನ್ನು ನಿಲ್ಲಿಸುವಂತೆ ಕೋರಿದರು. ಆಪತ್ತಿನಲ್ಲಿರುವ ಜನರನ್ನು ಕಂಡು ಬಾಬಾ ಮನಸ್ಸು ಕರಗಿ ಹೋಯಿತು. ಅವರು ಮಸೀದಿಯ ಹೊರಗೆ ಬಂದು ಮಸೀದಿಯ ಮೂಲೆಯಲ್ಲಿ ನಿಂತು ಗಟ್ಟಿಯಾಗಿ, ನಿಲ್ಲು, ನಿನ್ನ ತೀವ್ರತೆಯನ್ನು ಕಡಿಮೆ ಮಾಡು, ಶಾಂತಿಯಾಗು ಎಂದು ಗರ್ಜಿಸಿದರು. ಕೆಲವೇ ನಿಮಿಷಗಳಲ್ಲಿ ಮಳೆಯು ಕಡಿಮೆಯಾಯಿತು. ಗಾಳಿ ಬೀಸುವುದು ನಿಂತಿತು. ತೂಫಾನು ಸಹ ನಿಂತು ಹೋಯಿತು. ಆಕಾಶದಲ್ಲಿ ಚಂದ್ರನು ಉದಯಿಸಿದನು. ಜನರೆಲ್ಲರೂ ಸಂತೋಷದಿಂದ ಅವರವರ ಮನೆಗಳಿಗೆ ತೆರಳಿದರು. ಎರಡನೆಯದು, ಒಂದು ದಿನ ಮಧ್ಯಾಹ್ನದ ವೇಳೆಯಲ್ಲಿ ಒಲೆಯಲ್ಲಿನ ಬೆಂಕಿಯ ತೀವ್ರತೆಯೂ ಹೆಚ್ಚಿತು. ಬೆಂಕಿಯು ಮಸೀದಿಯ ಮೇಲ್ಛಾವಣಿಗೆ ಹಾಕಿದ್ದ ಕಟ್ಟಿಗೆಗೆ ತಗುಲುವಂತೆ ಉರಿಯುತ್ತಿತ್ತು. ಮಸೀದಿಯಲ್ಲಿ ಕುಳಿತಿರುವವರಿಗೆ ಏನು ಮಾಡಬೇಕೆಂದು ಹೊಳೆಯಲಿಲ್ಲ. ಒಲೆಯಲ್ಲಿನ ಸೌದೆಗಳನ್ನು ಕಡಿಮೆ ಮಾಡುವುದನ್ನಾಗಲಿ, ನೀರನ್ನು ಒಲೆಯೊಳಕ್ಕೆ ಹಾಕಿ ಬೆಂಕಿಯನ್ನು ನಂದಿಸುವುದನ್ನಾಗಲಿ ಬಾಬಾಗೆ ಹೇಳಲು ಅವರಿಗೆ ಧೈರ್ಯವಿಲ್ಲದೆ ಭಯಪಡುತ್ತಿದ್ದರು. ಅವರಲ್ಲಿನ ಭಯಾಂದೋಲನಗಳನ್ನು ಬಾಬಾ ಕೂಡಲೇ ಗ್ರಹಿಸಿ ತಮ್ಮ ಕೈಯಲ್ಲಿದ್ದ ಸಲಾಕಿಯಿಂದ ಪಕ್ಕದಲ್ಲಿರುವ ಸ್ತಂಭಕ್ಕೆ ಹೊಡೆಯುತ್ತಾ, ಇಳಿ ಇಳಿ, ಶಾಂತಿಯಾಗು ಎಂದು ಹೇಳಿದರು. ಕೂಡಲೇ ಬೆಂಕಿಯು ನಿಧಾನವಾಗಿ ತಣ್ಣಗಾಯಿತು. ಒಲೆಯು ಯಥಾ ಪ್ರಕಾರ ನಿಧಾನವಾಗಿ ಉರಿಯತೊಡಗಿತು. ಭಗವಂತನ ಅವತಾರವಾದ ಶ್ರೀ ಸಾಯಿನಾಥನಂಥವರು ಅವರ ಪಾದಗಳ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶರಣಾಗತಿಯನ್ನು ಕೋರಿದವರೆಲ್ಲರನ್ನೂ ಕಾಪಾಡುತ್ತಾರೆ. ಯಾರು ಭಕ್ತಿ ಪ್ರೀತಿಗಳಿಂದ ಈ ಕಥೆಯನ್ನು ಪಾರಾಯಣ ಮಾಡುವರೋ ಅಂಥವರು ಎಲ್ಲಾ ಕಷ್ಟಗಳಿಂದಲೂ ವಿಮುಕ್ತರಾಗುತ್ತಾರೆ. ಅಷ್ಟೇ ಅಲ್ಲದೆ ಸಾಯಿಯ ಮೇಲೆಯೇ ಭಕ್ತಿ ಅಭಿರುಚಿಗಳನ್ನು ಹೊಂದಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವರು. ಅವರ ಬಯಕೆಗಳೆಲ್ಲವೂ ನೆರವೇರಿ ಕೊನೆಗೆ ಬಯಕೆಗಳೇ ಇಲ್ಲದವರಂತೆ ಮುಕ್ತಿಯನ್ನು ಪಡೆಯುವರು. ಶುಭಂ ಭವತು.